ನಿಮ್ಮ ಸಮಸ್ಯೆಗಳಿಗೆ ನಮ್ಮ ಪಕ್ಷದ ವೈಯಕ್ತಿಕವಾಗಿ ನನ್ನ ನಿಲುವುಗಳಿರುವಂತಕ್ಕಂಥದ್ದನ್ನ ನೇರವಾಗಿ ಮುಕ್ತವಾಗಿ ನೀವು ಯಾರು ಬೇಕಾದರೂ ನಿಮ್ಗೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನನ್ನ ಮುಂದೆ ಪ್ರಶ್ನೆ ಇಡಬಹುದು ಅಂತಕ್ಕಂಥದ್ದನ್ನ ಪ್ರಥಮವಾಗಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. 13ನೇ ತಾರೀಕು ನಡೀತಕ್ಕಂಥ ಈ ಒಂದು ವಾಯುವ್ಯ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರದ್ದು ಇದೆ, ಅದನ್ನು ಅಭ್ಯರ್ಥಿಗಳನ್ನು ನಿಲ್ಲಿಸಿಲ್ಲ. ಶಿಕ್ಷಕರ ಕ್ಷೇತ್ರದಿಂದ ಚಂದ್ರಶೇಖರ್ ಲೋನಿಯವರನ್ನ ಇವತ್ತು ನಾವು ಅಭ್ಯರ್ಥಿ ಮಾಡಿರ್ತಕ್ಕಂಥ ಕಾರಣದ ಬಗ್ಗೆ ಲೋನಿಯವರೇ ಹೇಳಿದ್ದಾರೆ. ಹನುಮಂತಪ್ಪ ಅವರು ಪ್ರಾಸ್ತಾವಿಕವಾಗಿ ತುಂಬ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಆತ್ಮೀಯ ಸ್ನೇಹಿತರು ಶಿಕ್ಷಕರ ಗುರುಗಳು ಅವರು ಮಾತನಾಡಿದ್ದಾರೆ. ಇಲ್ಲಿ ವೇದಿಕೆ ಮೇಲೆ ಉಪಯೋಗಿಸಿರ್ತಕ್ಕಂಥ ಎಲ್ಲ ಪ್ರಮುಖರ ಹೆಸರನ್ನ ಹೇಳಲಿಕ್ಕೆ ಹೋಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಬಹುಶಃ ಬೆಳಗ್ಗೆ 11:30 ಗಂಟೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಅದಕ್ಕೆ ನಿಜಕ್ಕೂ ನಾನು ನನ್ನ ಹೃದಯ ತುಂಬಿದ ಕೃತಜ್ಞತೆಗಳನ್ನು ನಿಮ್ಮೆಲ್ಲರಿಗೆ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಮಾಧ್ಯಮದ ಸ್ನೇಹಿತರು ಸಹ ಇಲ್ಲಿ ಈ ಕಾರ್ಯಕ್ರಮವನ್ನ ಏನೋ ಒಂದು ವಿಷಯಗಳನ್ನು ಸಂಗ್ರಹಿಸ್ತಾ ಇದ್ದಾರೆ, ಕಾರ್ಯಕ್ರಮದ ಭಾವನೆಗಳನ್ನು ಅವ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈಗಾಗಲೇ ಜಾತ್ಯಾತೀತ ಜನತಾದಳದ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ ಇದರ ಬಗ್ಗೆ ಎಲ್ಲರೂ ಚರ್ಚೆ ಮಾಡಿದ್ದಾರೆ. ಬಹುಶಃ ಅದು ಎಲ್ಲ ಮಾಹಿತಿ ನಿಮ್ಮಲ್ಲೂ ಇದೆ. 2006ರಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ಶಿಕ್ಷಣ ಕ್ಷೇತ್ರದ ಪರಿಸ್ಥಿತಿಗಳನ್ನ ಯಾವೊಂದು ಅಧಿಕಾರಿಗಳ ಸಭೆ ಕರೆದೆ. ಆ ಸಭೆಯಲ್ಲಿ ಎಲ್ಲಾ ವಿಷಯಗಳು ನನ್ನ ಮುಂದೆ ಪ್ರಸ್ತಾವನೆ ಬಂದಾಗ, ಈ ರಾಜ್ಯದಲ್ಲಿ ಸ್ವಾತಂತ್ರ್ಯ ಬಂದ ನಂತರದ ದಿನಗಳು ಹಲವಾರು ಸರ್ಕಾರಗಳು ಬಂದಿದ್ದಾವೆ. ನಾನು ಮುಖ್ಯಮಂತ್ರಿ ಆಗುವವರೆಗೆ ಸರ್ಕಾರಿ ಶಾಲೆಗಳು ಎಷ್ಟಿತ್ತು? ಸರ್ಕಾರದ ವತಿಯಿಂದ ಪ್ರಥಮ ದರ್ಜೆ ಕಾಲೇಜುಗಳೇನಿತ್ತು? ಅದೆಲ್ಲ ಮಾಹಿತಿಗಳನ್ನು ನನ್ನ ಮುಂದೆ ಇಟ್ಟರು. ನಾನು ಮುಖ್ಯಮಂತ್ರಿ ಆಗುವವರೆಗೆ ಇದ್ದಂಥ ಪ್ರಥಮ ದರ್ಜೆ ಕಾಲೇಜುಗಳು ಕೇವಲ 169. ನನಗೆ 23ಕ್ಕೆ ಒಂದು ಪ್ರೋತ್ಸಾಹ ದೊರಕ್ತಾ ಇದೆ. ಈ ಭಾಗದಲ್ಲಿ ಬಾಗಲಕೋಟೆ, ಬಿಜಾಪುರ, ಬೆಳಗಾವಿಯ ನನ್ನ ಶಿಕ್ಷಕ ಮತದಾರರು ಇವ್ರನ್ನ ಇವತ್ತು ನೀವು ಆಯ್ಕೆ ಮಾಡಿ ಕಳಿಸಿದ್ರೆ ಇಲ್ಲಪ್ಪ, JDS ಉತ್ತರ ಕರ್ನಾಟಕದಲ್ಲೂ ಆ ಭಾಗದ ಜನತೆ ಜೀವಂತ ಉಳಿಸಿದ್ರು, ಕುಮಾರಸ್ವಾಮಿ ಹೋರಾಟಕ್ಕೆ ಒಂದು ಗಾಳಿ ಬೀಸ್ತಾ ಇದೆ ಅಂತಕ್ಕಂತ ಸಂದೇಶವನ್ನ ತಿಳುವಳಿಕೆ ಇರ್ತಕ್ಕಂಥ ನನ್ನ ಶಿಕ್ಷಕರನ್ನ ನಾನೇನಾದರೂ ಅಲ್ಪ ಸ್ವಲ್ಪ ಮಟ್ಟಿನ ಇದ್ದಂಥ 20 ತಿಂಗಳ ಅವಧಿಯ ಕಾರ್ಯಕ್ರಮದಲ್ಲಿ ಶಿಕ್ಷಕರಿಗೆ ಗೌರವ ಕೊಟ್ಟಿದ್ದೇನೆ, ನಿಮ್ಮನ್ನು ಗೌರವಿತವಾಗಿ ನಡೆಸ್ಕೊಂಡಿದ್ದೇನೆ ಅನ್ನೋದು ನಿಮ್ಮ ಹೃದಯದಲ್ಲಿದ್ದರೆ ಚಂದ್ರಶೇಖರ್ ಲೋನಿಯವರನ್ನ ಗೆಲ್ಲಿಸಿ ಕಳಿಸ್ಕೊಡಿ. ಒಂದು ಪರೀಕ್ಷೆ ಮಾಡಿ, ಇವರು ನರೇಂದ್ರ ಮೋದಿ ನೋಡಿ ಓಟ್ ಹಾಕಬೇಕಂತೆ. ಗೋವಿಂದ ಕಾರಜೋಳ ಹೇಳಿದ್ದಾರೆ, ನರೇಂದ್ರ ಮೋದಿಯವರು ಅತ್ಯಂತ ಅದ್ಭುತವಾದಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ 79-80 ರೂಪಾಯಿ ಇದ್ದ ಪೆಟ್ರೋಲ್ ರೇಟು 101 ರೂಪಾಯಿಗೆ ತಗೊಂಡು ಹೋಗಿದ್ದಾರೆ. ಮತ್ತೀಗೇನು ಇಳಿಸಿದಾರಲ್ಲ, ಅದು ಮತ್ತೊಂದು 120 ಹೋಗುತ್ತೀಗ ಕೆಲವೇ ದಿನಗಳಲ್ಲಿ. ಯಾವುದೋ ಜಾತಿಯ ವ್ಯಾಮೋಹದಲ್ಲಿ, ಯಾವುದೋ ಆಸೆ ಆಮಿಷಗಳ ಒಳಗಾಗಿ ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೋಬೇಡಿ. ಈ ಭಾಗದ ರೈತರಿಗೆ ನಾನು, ಈ ಭಾಗದ ಪ್ರತಿಯೊಂದು ಪ್ರಜೆಗಳಿಗೆ ಮನವಿ ಮಾಡ್ತೇನೆ. ನಾಗರಿಕರಿಗೆ ಯಾರು ದುಡಿಮೆ ಮಾಡಿದ್ದಾರೆ, ಪ್ರಾಮಾಣಿಕತೆ ಇದೆ, ಯಾವುದೇ ವ್ಯಾಮೋಹಕ್ಕೆ ಒಳಗಾಗದೆ ಒಂದು ಹೃದಯ ವೈಶಾಲ್ಯದಿಂದ ತೀರ್ಮಾನ ತಗೊಂಡ್ರೆ ನಿಮ್ಮ ನಿಮ್ಮ ಮಕ್ಕಳ ಭವಿಷ್ಯ ಒಂದು ಉತ್ತಮವಾದಂಥ ದಾರಿಗೆ ತರಲಿಕ್ಕೆ ಅವಕಾಶ ಇದೆ. ನಾನು ಕೇಳೋದು 10-20 ವರ್ಷ ಕೇಳ್ತಾ ಇಲ್ಲ, 5 ವರ್ಷದ ಸ್ವತಂತ್ರವಾದ ಸರ್ಕಾರ ಕೊಡಿ. ಯಾರು ಹಂಗಿರಬಾರದು, ನನಗೆ ನಿಮ್ಗಳು ಹಂಗಿರಬೇಕು. ನಿಮ್ಮ ಡೈರೆಕ್ಷನ್ ಮೇಲೆ ನಾನು ಕೆಲಸ ಮಾಡೋದು, ನಾನು ಅದೆಲ್ಲ ಕಂಪ್ಲೀಟ್ ಮಾಡದೇ ಇದ್ರೆ 5 ವರ್ಷದಲ್ಲಿ ನಾನು ಮತ್ತೆ ಈ ಪಕ್ಷವನ್ನ ನಾನು ಉಳಿಸ್ತಕ್ಕಂಥ ಪ್ರಶ್ನೆ ಇಲ್ಲ, ನಾನೇ ವಿಸರ್ಜನೆ ಮಾಡಿಬಿಡ್ತೇನೆ. ಈ ಕಾರ್ಯಕ್ರಮನೆಲ್ಲ ತರದೆ ದುಡ್ಡಿನ ತೊಂದರೆ ಇಲ್ಲ, ದುಡ್ಡಿದೆ, ಆ ದುಡ್ಡು ಸರಿಯಾಗಿ ವಿನಿಯೋಗ ಆಗ್ತಿಲ್ಲ. ದುಡ್ಡು ಕೆಲವ್ರ ಪಾಲು ಹೋಗ್ತಾ ಇದೆ, ಜೋಬ್ ತುಂಬ್ತಾ ಇದೆ, ನಿಮ್ಮ ಜೋಬು ಖಾಲಿ ಆಯ್ತಿದೆ.
ನಿಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತಿದೆ. ಇದಕ್ಕೆ ಅವಕಾಶ ಕೊಡದೆ ನಿಮ್ಮ ಮಕ್ಕಳ ಉದ್ಯೋಗ ಇರಲಿ, ನಿಮ್ಮ ಮಕ್ಕಳ ಶಿಕ್ಷಣ ಇರಲಿ, ಈ ಭಾಗದ ರೈತರ ಸಂಪೂರ್ಣ ಸಮಸ್ಯೆಗಳಿಗೆ ದುಡಿಮೆಗೆ ಪರಿಹಾರ ಕೊಡ್ತಕ್ಕಂಥದ್ದಿರಲಿ, ಇದೆಲ್ಲವನ್ನು ತರಲಿಕ್ಕೆ ಈ ಚುನಾವಣೆಯ ಮುಖಾಂತರ ಒಂದು ಸಂದೇಶವನ್ನು ನನ್ನ ಶಿಕ್ಷಣ ಕ್ಷೇತ್ರದ ಮತದಾರರು, ನಿಮ್ಮ ಓಲ್ಡ್ ಪೆನ್ಷನ್ ಸ್ಕೀಮ್ ಏನಿದೆ ನನ್ನ ಜವಾಬ್ದಾರಿ ಸೆಕ್ರೆಟ್ ಮಾಡ್ಕೊಳ್ತಕ್ಕಂಥದ್ದು. ಇವ್ರು ಯಾರೂ ಮಾಡೋದಿಲ್ಲ, 100% ಮಾಡಲ್ಲ, ನಾನೇ ಬಂದು ಮಾಡಿಕೊಡ್ಬೇಕು. ನಿಮ್ಮ ಅನುದಾನ ಶಾಲೆಗಳದ್ದು, ಅನುದಾನ ರಹಿತ ಶಾಲೆ ಏನಿದೆ ಕುಮಾರಸ್ವಾಮಿ ಬರೆದಿದ್ರೆ ನಿಮಗೇನು ಉಪಯೋಗ ಬರೋದಿಲ್ಲ, ಅದೂ ಮಾಡೋದಿಲ್ಲ, ಇವ್ರ ಕೈಯಲ್ಲಿ ಸಾಧ್ಯ ಇಲ್ಲ. ಯಾಕೆಂದರೆ ಇವರಲ್ಲಿ ಹೃದಯ ವೈಶಾಲ್ಯತೆ ಇಲ್ಲ, ನೋಡಿದ್ದೀನಿ ಇವ್ರನ್ನೆಲ್ಲ. ಅದರಿಂದ ಇವತ್ತು ಇಷ್ಟೊಂದು ತಡವಾಗಿ ನೀವೆಲ್ಲ ನಾನು ಬಂದರು, ಇಂಥ ಬಿಸಿಲಿನಲ್ಲೂ ಕೂತು ಇಲ್ಲಿವರೆಗೆ ನನ್ನ ಭಾವನೆಯನ್ನು ಕೇಳಿದ್ದೆ, ನಾನಿದು ನಾಟಕೀಯವಾಗಿ ಹೇಳಿದ್ದೇನೆ ಅಂತಕ್ಕಂಥ ಭಾವನೆ ಇಟ್ಟುಕೋಬೇಡಿ. ನಾನು ಹೃದಯದಿಂದ ನಿಮ್ಮ ಮುಂದೆ ಇಟ್ಟಿದ್ದೇನೆ ಈ ನಾಡಿನ ಸಮಸ್ಯೆಗಳೇನಿದೆ, ಅದನ್ನು ಬಗೆಹರಿಸ್ಕೊಳ್ಲಿಕ್ಕೆ ಸಿದ್ಧ ಇದ್ದೇನೆ. ಬಗೆಹರಿಸ್ಕೊಳ್ತಕ್ಕಂಥ ತೀರ್ಮಾನ ನಾನು ಮಾಡಲಿಕ್ಕೆ ಯಾವಾಗ ಅವಕಾಶ ದೊರಕುತ್ತೆ, ನಿಮ್ಮ ಆಶೀರ್ವಾದ ಈ ಪಕ್ಷಕ್ಕೆ ದೊರಕಿದ್ರೆ, ಇಲ್ಲದೆ ನಾನು ಹೀಗೆ ಭಾಷಣ ಮಾಡ್ಕೊಂಡು ಹೋಗ್ತಾ ಇರಬೇಕು, ಭಾಷೆಗೆ ಸೀಮಿತ ಆಗೋಯ್ತದೆ. ಅದಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ಎಲ್ಲ ನನ್ನ ಸಹೋದರಿ ಶಿಕ್ಷಕರಿರ್ಬೋದು, ಎಲ್ಲ ನಮ್ಮ ಹಿರಿಯ ಶಿಕ್ಷಕರಿಗೆ ವಿಶೇಷವಾಗಿ ಮನವಿ ಮಾಡ್ತೇನೆ. ಈ ರಾಜ್ಯದಲ್ಲಿ ಒಂದು ಹೊಸ ಪರಿವರ್ತನೆಯನ್ನು ತರ್ತಕ್ಕಂಥದ್ದು ಇವತ್ತಿನ ಈ ಒಂದು ವಾಯುವ್ಯ ಶಿಕ್ಷಕರ ಕ್ಷೇತ್ರದಿಂದ ಪ್ರಾರಂಭ ಮಾಡಿ ಆ ಭಗವಂತ ನಿಮ್ಗೆ ಒಳ್ಳೇದನ್ನು ಮಾಡ್ತೇನೆ ಅಂತಕ್ಕಂಥ ಶುಭ ಹಾರೈಸಿ ನಾನು ಎರಡು ಮಾತು ಮುಗಿಸ್ತೇನೆ. ಸಂವಾದ ಕಾರ್ಯಕ್ರಮ ಈಗ ನೀವು ಯಾರಾದರೂ ನನ್ನನ್ನು ಪ್ರಶ್ನೆ ಕೇಳೋರಿದ್ದರೆ ಪ್ರಾರಂಭ ಮಾಡೋಣ ಅಂತೇಳಿ ನಿಮಗೆ ಉತ್ಸಿ ಎರಡು ಮಾತು ಮುಗಿಸ್ತೇನೆ.